ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿರೋ ಐಟಮಲ್ಲಿ ಸಿಂಪಲ್ಲಾಗೆ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಇದು ಪೂರಿ, ಇದು ಪಾನಿಪುರಿ ಚಿಪ್ಸ್ ಸಿಗುತ್ತೆ ಅಂಗಡಿಯಲ್ಲಿ, ಅದು ತೊಗೊಂಡು ಬಂದು ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದು. ಇದು ಎರಡು ಹಾಲನ್ನ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಮಿಕ್ಸರು, ಇದು ಕಾರ್ನ್ ಫ್ಲೇಕ್ಸು, ಇದು ಈರುಳ್ಳಿ, ಇದು ಚಾಟ್ ಮಸಾಲ, ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಇದು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಎರಡು ಮೆಣಸಿನ್ಕಾಯಿ, ಮತ್ತು ಶುಂಠಿ ಅರ್ಧ ಇಂಚ್ ಶುಂಠಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಚಟ್ನಿ, ಪಾನಿಪುರಿ ಪೂರಿ ನೀರು ಮಾಡ್ಕೊಳ್ಳೋದಕ್ಕೆ. ಪಾನಿಪುರಿ ನೀರು ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ಮೆಣಸಿನ್ಕಾಯಿ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು, ಅರ್ಧ ಇಂಚ್ ಶುಂಠಿ, ಮತ್ತು ಪುದೀನ ತೊಳೆದಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಮತ್ತು ಹುಣಸೆಹಣ್ಣು. ಇದು ನೀರು ಸಪ್ರೇಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಮಿಕ್ಸಿಯಲ್ಲೇ, ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ನೋಡಿ, ಮಿಕ್ಸಿಗೆ ಹಾಕಿ ಆಗಿದೆ. ಈಗ ನೀರು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೊಂಡು ಬೌಲಲ್ಲಿ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಪಾನಿಪುರಿ ನೀರು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು. ಅವಾಗ ಅರ್ಧ ಸ್ಪೂನ್ ಹಾಕಿದ್ವಲ್ಲ ಮಿಕ್ಸಿಗೆ ಹಾಕಬೇಕಾದ್ರೆ, ಈಗ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪು. ನೀಟಾಗಿ ಮಿಕ್ಸ್ ಮಾಡಬೇಕು. ಪಾನಿಪುರಿ ನೀರು ನೋಡಿ ರೆಡಿಯಾಗಿದೆ. ಈ ಥರ ಮಾಡಿದೆ, ಈ ಥರ ಆಗಿದೆ ನೋಡಿ. ಈಗ ಪಾನಿಪುರಿ ತಗೊಂಡು ಈ ಥರ ಥರ ಸ್ಮ್ಯಾ ಸ್ವಲ್ಪ ಇದು ಮಾಡ್ಕೊಂಡು ಬರುತ್ತೆ. ಈ ಥರ ಫಸ್ಟು ಆಲೂಗೆಡ್ಡೆ ಇಟ್ಕೋಬೇಕು. ಕಾರ್ನ್ ಫ್ಲೇಕ್ಸು ಈ ಥರ ಪ್ರೆಸ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೋಬೇಕು. ಮಿಕ್ಸರು, ಈರುಳ್ಳಿ, ಸ್ವಲ್ಪ ಪಾನಿಪುರಿ ನೀರು ಈ ಥರ ಹಾಕಿ ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿ. ನೋಡಿ, ಎಲ್ಲ ರೆಡಿಯಾಗಿದೆ. ಈ ಥರ ಮನೇಲೇ ಹೆಲ್ದಿಯಾಗಿ ಇರೋ ಮನೇಲಿರೋ ಐಟಮಲ್ಲೇ ಮಾಡ್ಕೊಂಡು ತಿನ್ಬೋದು. ಮನೇಲೇ ತಿಂದು ಮನೇಲೇ ಹೆಲ್ದಿಯಾಗಿ ಇರ್ರಿ. ಹೊರಗಡೆ ಐಟಮ್ ತಿನ್ನೋದ್ರಿಂದ ಹೆಲ್ತ್ ಎಲ್ಲ ಹಾಳಾಗುತ್ತೆ. ಅವ್ರು ಯಾವ್ಯಾವ ಥರ ಮಾಡ್ತಾರೋ ಅದರಿಂದ ಕ್ಲೀನಾಗಿ ಮಾಡೋದಿಲ್ಲ. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿ ಕೂಡ ಕ್ಲೀನಾಗಿರುತ್ತೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.